ಇನ್ನು ವಿಪಕ್ಷಗಳ ಕೈಗೆ ಪ್ರಬಲ ಅಸ್ತ್ರ ಕೊಟ್ಟಿದ್ದೆ ಸಚಿವ ಜಮೀರ್ ಅಹ್ಮದ್ ಖಾನ್. ನಿನ್ನೆ ಸುರ್ಜೇವಾಲ ಫೋಟೋ, ಬಿಬಿಎಂಪಿ ಸಭೆಯಲ್ಲಿದ್ದ ಸುರ್ಜೇವಾಲರ ಫೋಟೋ ತೆಗೆದು ಟ್ವೀಟ್ ಮಾಡಿಬಿಟ್ರು. ಸಭೆಯ ಫೋಟೋ ಟ್ವೀಟ್ ಮಾಡಿದ್ದ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಬೆಂಗಳೂರಿನಕ್ಕೆ ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳ ಸಭೆ ಈ ಫೋಟೋ ಇದೆಯಲ್ಲ, ಜಮೀರ್ ಅಹ್ಮದ್ ಖಾನ್ ತಮ್ಮ ಟ್ವಿಟರ್ನಲ್ಲಿ ಹಾಕ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ ಯಾಕೆಂತಂದರೆ ಅಲ್ಲಿ ಸುರ್ಜೇವಾಲ ಕೂತಿದ್ದಾರೆ ಅಂತ. ಗೊತ್ತಿಲ್ಲದೆ ಕೂತಿದ್ರು ಕೂಡ, ಸಭೆಯಲ್ಲಿ ಕೂತಿದ್ರು ಕೂಡ ತಪ್ಪು ತಪ್ಪೇ, ಫೋಟೋದಲ್ಲಿರಲಿಲ್ಲ ಅನ್ನೋ ಕಾರಣಕ್ಕಾಗಿಲ್ಲ. ಆಮೇಲೆ ಆ ಅವಕಾಶವನ್ನು ಯಾವುದೇ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ಯಾರೂ ಆ ಅವಕಾಶ ಕೊಡಬಾರ್ದು. ಅವ್ರು ಏನಿದ್ರು ಪಾರ್ಟಿಗೆ ಸೀಮಿತ, ಅವರಿಗೆಲ್ಲ ರೈಟ್ಸ್ ಇದೆ. ಅವರ ಮುಖ್ಯಮಂತ್ರಿಗಳ ಜೊತೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಪಕ್ಷದ ಮುಖ್ಯಮಂತ್ರಿ, ಸರ್ಕಾರದ ಮುಖ್ಯಮಂತ್ರಿ ಆದರೂ ಕೂಡ ಪಕ್ಷಕ್ಕೆ ಏನಾಗಿರ್ತಾರೆ ಅಂತಂದರೆ ಅವರು ಒಬ್ಬ ಮೆಂಬರ್, ಅವ್ರದ್ದು ಮಾಡ್ಕೋಬೋದು. ಅಧಿಕಾರಿಗಳು ಬರಲ್ಲ, ಯಾವುದೇ ಸರ್ಕಾರಿ ಮೀಟಿಂಗಲ್ಲಿ ಕೂತ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇಲ್ಲ, ನಿಮಗೆ ಅಡ್ವೈಸ್ ಕೊಡೋದಕ್ಕೆ ಅವಕಾಶ ಇಲ್ಲ. ಇಲ್ಲ ನೀವು ಬೇಕಿದ್ರೆ ಸಿದ್ದರಾಮಯ್ಯನವ್ರಿಗೋ ಡಿ ಕೆ ಶಿವಕುಮಾರ್ಗೋ ಪ್ರತ್ಯೇಕವಾಗಿ ಕರೆದು ಅಡ್ವೈಸ್ ಕೊಡ್ಬೋದು, ಅಧಿಕಾರಿಗಳಿಗಿಲ್ಲ. ಅಲ್ಲಿ ತುಷಾರ್ ಗಿರಿನಾಥ್ ಕೂತಿದ್ದಾರೆ. ಒಂದು ವೇಳೆ ತುಷಾರ್ ಗಿರಿನಾಥ್ ಇಲ್ಲದೇ ಇದ್ದಿದ್ದರೆ ಇದು ಇಷ್ಟು ದೊಡ್ಡ ಮಟ್ಟದ ಚರ್ಚೆಯ ಕೇಂದ್ರ ಬಿಂದು ಆಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮದೇ ಸಚಿವರಿದ್ದಾರೆ, ನಮ್ಮದೇ ಶಾಸಕರಿದ್ದಾರೆ, ನಾವು ನಮ್ಮ ಸರ್ಕಾರದ ಪಾರ್ಟಿ ಬಗೆಗಿನೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಅಲ್ಲಿ ಅಫೀಷಿಯಲ್ ಇದ್ದಾರೆ. ಇದನ್ನು ಇವ್ರಿಗೇನು ಗೊತ್ತಾಗಲಿಲ್ಲ, ಪಾಪ ಮಾಡಿಬಿಟ್ಟಿದ್ದಾರೆ. ಅದು ದೊಡ್ಡ ಆಹಾರವಾಗಿಬಿಟ್ಟಿದೆ. ಬಿ ಜೆ ಪಿ ಅದನ್ನು ಬಿಡಲಿಲ್ಲ, ಇಂಥ ಅವಕಾಶಗಳು ಸಿಕ್ಕಾಗ ವಿರೋಧ ಪಕ್ಷಗಳು ಬಿಟ್ಟಿಲ್ಲ, ಬಿಡಲೂಬಾರ್ದು. ಟ್ವೀಟ್ ಮಾಡಿದ್ದ ಸಚಿವ ಜಮೀರ್ ಅಹ್ಮದ್ ಖಾನ್ ಬೆಟರ್ಮೆಂಟ್ ಆಫ್ ಬೆಂಗಳೂರು ಸಭೆ ಎಂದು ಜಮೀರ್ ಟ್ವೀಟ್ ಮಾಡಿದರು. ನೋಡಿ, ಅವರೇ ಹೇಳಿದ್ದಾರೆ ಬೆಟರ್ಮೆಂಟ್ ಆಫ್ ಬೆಂಗಳೂರು ಸಭೆ ಕರೆದಿತ್ತು ಅಂತೇಳಿ. ಇವತ್ತು ಡಿ ಕೆ ಶಿವಕುಮಾರೇ ಅದು ಸಭೆ ಅಲ್ಲ ರೀ ಅಂತಂದರೂ ಕೂಡ ಮತ್ತೆ ನಿಮ್ಮ ಸಚಿವರು ಹೇಳಿದ್ದಾರಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ಬೋದು ಏ ಅದು ಸಭೆ ಅಲ್ಲ ರೀ ಅಂದ್ಬಿಟ್ಟು, ಏ ಸುಮ್ಮನೆ ಮಾತಾಡ್ತಾ ಇದ್ವಿ, ಹೆಬ್ಬಾಳಕ್ಕೆ ಹೋಗಬೇಕಾಗಿತ್ತು. ಬಟ್ ನಿಮ್ಮ ಸಚಿವರು ಹೇಳಿದ್ದಾರಲ್ಲ, ಅವರು ಸುಳ್ಳ ನೀವು ಸುಳ್ಳು, ಯಾರೋ ಒಬ್ಬರು ಸುಳ್ಳು ಹೇಳಿದ್ರಲ್ವಾ, ಅದೊಂದು ರೀತಿಯಲ್ಲಿ ಮುಜುಗರಕ್ಕೆ ಈಡಾಗತ್ತೆ. ಬೆಂಗಳೂರು ಸಭೆ ಎಂದು ಜಮೀರ್ ಟ್ವೀಟ್ ಮಾಡಿದ್ರು, ಡಿ ಕೆ ಶಿ ಸಭೆ ಕರೆದಿದ್ದರು, ಸುರ್ಜೇವಾಲ ಸಹ ಇದ್ದರು ಎಂದು ಟ್ವೀಟ್ ಮಾಡಿದ್ದಾರೆ. ಸುರ್ಜೇವಾಲ ಕೂಡ ಇದ್ದರು ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ವಿವಾದ ಆಗುತ್ತೆ ಅಂತೇಳಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಗೊತ್ತಿರಲಿಲ್ಲ. ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಇದರ ವಿರುದ್ಧ ಸಿಡಿದೆದ್ದು ಬಿಡ್ತು, ಜಮೀರ್ ಟ್ವೀಟ್ ಡಿಲಿಟ್ ಮಾಡಿಬಿಟ್ರು, ಹೋಗತ್ತಲಾಗೆ ಡಿಲಿಟ್ ಬಿಡ್ತಾರಾ? ಈ ರೀತಿ ಮೊದಲೇ ಅಕ್ಕಿ ವಿಚಾರದಲ್ಲಿ ಒಂದು ಗಲಾಟೆ ಆಗ್ತಾ ಇದೆ, ಆಮೇಲೆ ಬಸ್ ವಿಚಾರದಲ್ಲಿ ಗಲಾಟೆ ಆಗ್ತಾ ಬಂತು, ಇಲೆಕ್ಟ್ರಿಸಿಟಿ ಎಲ್ಲದರಲ್ಲೂ ಅಂದರೆ ವಿರೋಧ ಪಕ್ಷಗಳು ವಿರೋಧ ಮಾಡಲೇಬೇಕು. ಅಂದರೆ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಪ್ಪುಗಳಾಗ್ತಾ ಇದ್ದರೆ ಮಾಡಲೇಬೇಕು. ಇದೇನಾಗ್ಬಿಡ್ತು ಅಂತಂದರೆ ನಾವು ಸಭೆ ಕರೆದಿದ್ದೇವೆ ಬೆಂಗಳೂರು ಬೆಟರ್ಮೆಂಟ್ ಸಭೆ, ಅದರಲ್ಲಿ ಸುರ್ಜೇವಾಲ ಕೂಡ ಇದ್ದರು ಅಂತ ಹಾಕ್ಬಿಟ್ರು. ಬಿ ಜೆ ಪಿ ಜೆ ಡಿ ಎಸ್ ಬಿಡಲಿಲ್ಲ. ಆಮೇಲೆ ಜಮೀರ್ ಅವರಿಗೆ ಕರೆ ಮಾಡಿ ಸುರ್ಜೇವಾಲ ಫುಲ್ ತರಾಟೆಗೆ ತೆಗೆದುಕೊಂಡ್ರಂತೆ. ಇನ್ನು ಟ್ವಿಟರ್ನಲ್ಲಿ ಹಾಕುವ ಅಗತ್ಯವೇನಿತ್ತು ಅಂತ ಸುರ್ಜೇವಾಲ ತರಾಟೆಗೆ ತೆಗೆದುಕೊಂಡ್ರು, ಗೊತ್ತಿಲ್ಲದೆ ಪ್ರಮಾದ ಎಂದು ಸಮಜಾಯಿಷಿ ನೀಡಿದ್ರಂತೆ ಜಮೀರ್ ಅಹ್ಮದ್ ಖಾನ್. ಏನಾಕಿದ್ರು ನೋಡಿ ಕೇಳಿಸ್ಕೊಳ್ಳಿ. ಸುರ್ಜೇವಾಲ ಅವ್ರಿಗೆ ಹೆಂಗೆ ಕರ ಇದೆ ಅಧಿಕಾರಿಗಳ ಮೀಟಿಂಗ್? ಇಟ್ ಇಸ್ ನಾಟ್ ಎನ್ ಅಫಿಷಿಯಲ್ ಮೀಟಿಂಗ್. ಬಿಬಿಎಂಪಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಿಟಿ ಎಂಎಲ್ಎ ಅಲ್ಲಿಗೆ ಇವರು ಹೋಗಿದ್ದಾರಷ್ಟೇ, ಯಾರು ಅಧಿಕಾರಿಗಳು ಹೋಗಿಲ್ಲ ರೀ. ಅವರು ಬೆಂಗಳೂರು ಸಿಟೀಸ್ ಬಗ್ಗೆ ಚರ್ಚಿದ್ರು, ಅದನ್ನು ಪ್ರಾಸಂಗಿಕವಾಗಿ ಚುನಾವಣೆ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಬಗ್ಗೆ ಕರೆದಿದ್ದರು ಸಭೆ, ಅದು ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಎನ್ ಅಫಿಷಿಯಲ್ ಮೀಟಿಂಗ್. ಅವರು ಇದಕ್ಕೂ ಹೋಗಕ್ಕೆ ಇರ್ತಿದ್ದಕ್ಕೆ ಹೆಬ್ಬಾಳ್ಗೆ ಹೋಗಕ್ಕೆ ಹೌದು ಫ್ಲೈಓವರ್ ನೋಡಕ್ಕೆ ಹೋಗ್ತಾ ಇದ್ರು, ಹಾಗೆ ಅಲ್ಲಿ ಕೂತಿದ್ರಲ್ಲ ಅಷ್ಟೇ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ. ಕೊಡ್ಲೇನು ಏನಾರ ಕೊಡ್ಲಿ, ರಾಜ್ಯದ ಜನಪ್ರತಿನಿಧಿಗಳು ಕೆಲಸ ಮಾಡ್ಲಿಕ್ಕೂ ಇಲ್ಲ, ಇದು ದೆಹಲಿಯ ಹೈಕಮಾಂಡ್ನ ಗುಲಾಮಗಿರಿಯ ಸರ್ಕಾರವೋ ಇದು? ಯಾರವರು ಸುರ್ಜೇವಾಲ, ಯಾರವ್ರಿಗೆ ಪವರ್ ಕೊಟ್ಟವ್ರು ಇಲ್ಲಿ ಮೀಟಿಂಗ್ ಮಾಡ್ತಕ್ಕಂತ ಅಧಿಕಾರಿಗಳನ್ನ? ಇನ್ನೂ 15 ದಿವಸ ಆಗಿಲ್ಲ ಇವ್ರ ಯೋಗ್ಯತೆಗೆ ಸರ್ಕಾರ ತಂದು ಇದನ್ನ ತಗೊಂಡೋಗಿ ಮಾರ್ಟ್ಗೇಜ್ ಮಾಡ್ಕೊಂಡು ಕೂತಿದ್ದೀರಾ?
ಯಾರು ಅಧಿಕಾರ ಕೊಟ್ಟವರಿಗೆ ಮೀಟಿಂಗ್ ಮಾಡಲಿಕ್ಕೆ ಸೂಚನೆ? ಕಾಂಗ್ರೆಸ್ ಪಕ್ಷದ ಕಚೇರಿ ಉಳಿ ಮಾಡ್ಕೊಳ್ಳಿ, ಸರ್ಕಾರದ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಸೂಚನೆ ತಗೊಳ್ಳೋದಲ್ಲ. ಅಲ್ಲಿ ನೀವುಗಳು ಕೂತ್ ಚರ್ಚೆ ಮಾಡಿ, ಇಲ್ಲ ಅವರ ಆದೇಶಗಳು ಬೇಕಾದ್ರೆ ಇಲ್ಲಿ ಏನು ಬೇಕೋ ಮಾಡ್ಕೊಳ್ಳಿ. ನೀವು ಅವ್ರನ್ನೇ ನೇರವಾಗಿ ಕೂತ್ ಮಾತಾಡಿದ್ರೆ ಮತ್ತೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಕೊಂಡ್ರಾಗತ್ತಲ್ಲ. ಯಾರು ಯಾವ ದೂರು ಬೇಕಾದ್ರೂ ಕೊಡಲಿ, ನಾನು ಸಿಟಿ ರೌಂಡ್ಗೆ ಹೋಗಬೇಕಾಗಿತ್ತು, ಅವ್ರು ಬಂದು ನನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ರು. ನಾವು ಸುರ್ಜೇವಾಲ ಅವರು ಸುಮಾರು ಕಾಫಿ ಕುಡಿಯೋಕಲ್ಲಿ ಕೂತಿದ್ದು ಅಷ್ಟೇ, ಅವರು ಬಂದು ಕೂತ್ಕೊಂಡು ನಾವು ಸಿಟಿ ರೌಂಡ್ಸ್ಗೆ ಹೋಗಬೇಕಾಯ್ತು, ನನ್ನ ಪಿಕಪ್ ಮಾಡೋಕ್ಕೋಸ್ಕರ ಬಂದಿದ್ರು ಅಷ್ಟೇ. ಅವರು ಬಂದು ಬಿ ಡಿ ಎಲ್ ಒಂದು ಮೀಟಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಅದು ಬಿಟ್ಟರೆ ಯಾವ ಆಫೀಸರ್ಸ್ಗೂ ಸುರ್ಜೇವಾಲಗೂ ಸಂಬಂಧ ಇಲ್ಲ. ನಾವುಂಟು ಸುರ್ಜೇವಾಲ ಉಂಟು, ನಾವುಂಟು ಹೋಟ್ಲು ಉಂಟು, ನಾವುಂಟು ಕಾಫಿ ಉಂಟು, ನಾವುಂಟು ತಿಂಡಿ ಉಂಟು. ನಿಜಕ್ಕೂ ಈ ರೀತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋದು ಖಂಡನೀಯ. ಹಾಗಾಗಿ ನಾವು ರಾಜ್ಯಪಾಲರಲ್ಲಿ ಮೊರೆ ಹೋಗಿ ಈ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ಕಿವಿಯಿಂಡುವಂಥದ್ದು, ಅವರಿಗೆ ಸೂಕ್ತ ಕ್ರಮವನ್ನು ವಹಿಸುವ ರೀತಿಯಲ್ಲಿ ರಾಜ್ಯಪಾಲರ ಗಮನಕ್ಕೆ ತರುವಂಥದ್ದಾಗುತ್ತೆ. ಸೊ ಇವ್ರು ಬಹಳ ಮುಖ್ಯವಾಗಿ ನನಗೂ ಅವ್ರ ನಿಜವಾದ ಉದ್ದೇಶ ಏನು ತಗೋತೀವಿ, ಸಭೆಯಲ್ಲಿ ಅವರು ಭಾಗವಹಿಸಿ ಅವರು ಮಾತನಾಡಿರುವಂಥದ್ದು ಭಾಗವಹಿಸಿರುವಂಥದ್ದು ಇವೆಲ್ಲವೂ ಕಾನೂನು ಉಲ್ಲಂಘನೆ ಆಗಿರುವಂಥದ್ದಿದೆ. ಕಾನೂನು ಉಲ್ಲಂಘನೆ ಮಾಡುವಂಥದ್ದು ಕಾಂಗ್ರೆಸ್ಸಿನ ಪರಿಪಾಠ. ಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ಕರೆದು ಮಾತನಾಡುವಂಥ ಅವ್ರು ಬಂದಿದ್ದಾರೆ. ಬಂದಾಗ ಅವರು ಕರ್ಟೆಸಿಗೋಸ್ಕರ, ಇಟ್ ಈಸ್ ನಾಟ್ ಆನ್ ಅಫಿಷಿಯಲ್ ಮೀಟಿಂಗ್, ಅಲ್ಲಿ ಹೋಟೆಲ್ನಲ್ಲಿ ಮಾಡ್ತಾ ಇದ್ದಿದ್ದು, ಅದು ವಿಧಾನಸೌಧದಲ್ಲಿ ಎಲ್ಲಾದರೂ ಮಂತ್ರಿಗಳ ಚೇಂಬರ್ನಲ್ಲಿಯೋ ಅಥವಾ ಇನ್ನೆಲ್ಲಾದರೂ ನಮ್ಮ ಸೆಂಟ್ರಲ್ ಇದರಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಕಾನ್ಫರೆನ್ಸ್ ಹಾಲ್ನಲ್ಲೋ ಮಾಡುವಾಗ ಅವ್ರು ಬಂದಿದ್ದರೆ ತಪ್ಪು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಅವರು ಖಾಸಗಿ ಸಭೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಎನ್ನುವಂಥದ್ದು ಅಷ್ಟೇ. ಅಧಿಕಾರಿಗಳು ಮಾತನಾಡ್ತಾ ಇದ್ರು ಮಂತ್ರಿಗಳ ಜೊತೆಯಲ್ಲಿ ಎನ್ನುವಂಥ ಸಂದರ್ಭದಲ್ಲಿ ಇವರು ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಅವರೇನು ಮಂತ್ರಿಗಳು ಇವರು ಯಾರು ನಮ್ಮ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ನೀವು ಉತ್ತರ ಕೊಡಿ ಅಂತ ಏನು ಕೇಳುವಂಥದ್ದು ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.